ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಷೇರುಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ನಿನ್ನೆ ಅಮೆರಿಕದಿಂದ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರೋದಿತ್ತು, ಅದು ಬಂದಿದೆ, ಅದರಲ್ಲಿ ಯಾವ ರೀತಿ ಡಿಸಿಷನ್ಗಳು ಬಂದಿದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಹಾಗೆ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯ್ತು, ಕಾರಣ ಸ್ವಲ್ಪ ಟೆಕ್ನಿಕಲ್ ಗ್ಲಿಚಸ್ ಆಗಿ ಲೇಟ್ ಆಗಿದೆ, ಇವತ್ತು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂತರ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೇ, ಮೊದಲನೇದಾಗಿ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡೋದಾದ್ರೆ, ಇವತ್ತು ಕೂಡ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಫೆಡರಲ್ ರಿಸರ್ವ್ ನ ಔಟ್ಕಮ್ ಬರೋದಿತ್ತು, ಔಟ್ಕಮ್ ಬಂದಿದೆ, ಬಟ್ ರಿಯಾಕ್ಷನ್ ಏನಿಲ್ಲ, ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಅಂತಾನೆ ಹೇಳ್ಬೋದು. ಯಾಪ್ ಅಪ್ ಓಪನ್ ಆಯಿತು, ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು, ಮತ್ತೆ ಕಂಟಿನ್ಯೂಸ್ ಆಗಿ ಡೌನ್ ಫಾಲ್ ಕಂಡು ಬಂತು. ಓವರ್ ಆಲ್ 35 points ಡೌನ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ನಾವು ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ನೋಡಬಹುದು 1.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಗ್ಯಾಪ್ ಅಪ್ ಓಪನಿಂಗ್ ನಂತರ ಕೂಡ ಕಂಟಿನ್ಯೂಸ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ರೇಟ್ ಡಿಸಿಷನ್ ಬಂದ ಮೇಲೂ ಕೂಡ ಯಾವುದೇ ರೀತಿಯ ಡೌನ್ ಫಾಲ್ ನಾಸ್ಡಾಕ್ ಅಲ್ಲಿ ಕಂಡು ಬಂದಿಲ್ಲ, ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ನಾಸ್ಡಾಕ್ ಅಲ್ಲಿ. ನಂತರ ಎಡಿಆರ್ ಗಳ ಪರ್ಫಾರ್ಮೆನ್ಸ್ ಗೆ ಬಂದ್ರೆ ICICI ಬ್ಯಾಂಕ್ ಪಾಸಿಟಿವ್ ಇದೆ, ಇನ್ಫೋಸಿಸ್ ಪಾಸಿಟಿವ್ ಇದೆ, HDFC ಬ್ಯಾಂಕ್ ಕೂಡ ಮೋರ್ ದನ್ 2% ಪಾಸಿಟಿವ್ ಇದೆ, ವಿಪ್ರೋ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ, ನಂತರ ಡಾಕ್ಟರ್ ರೆಡ್ಡಿಸ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ಎಡಿಆರ್ ಗಳಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂತ ಹೇಳ್ಬೋದು. ನಂತರ ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ ನಿನ್ನೆ FISDIS ಆಕ್ಟಿವಿಟೀಸ್ ನೋಡಬಹುದು, 426 crore ನೆಟ್ ಬೈಯಿಂಗ್ ಅನ್ನ FIS ಮಾಡಿದರೆ, DIS ಕೂಡ 233 crore ನೆಟ್ ಬೈಯಿಂಗ್ ಅನ್ನ ಮಾಡಿದರೆ. ಓವರ್ ಆಲ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಇಬ್ಬರು ಕಡೆಯಿಂದ ಕೂಡ ನಿನ್ನೆ ಬಂದಿದೆ. ನಂತರ ನಿನ್ನೆಯ ವಿಡಿಯೋದಲ್ಲಿ ನಮ್ಮ ಡೇಟಾ ಕವರ್ ಮಾಡಿದ್ದೆ, ಅದರಲ್ಲಿ ಇನ್ನೂ ಒಂದು ಔಟ್ಕಮ್ ಬರೋದಿದೆ, FOMC ಇಂದ ಏನ್ ಡಿಸಿಷನ್ ಬರುತ್ತೆ ಅನ್ನೋದನ್ನ ನೋಡಬೇಕು ಅಂತ ಹೇಳಿದ್ದೆ. ನೋಡಬಹುದು FOMC ರೇಟ್ ಅಲ್ಲಿ ಯಾವುದೇ ರೀತಿಯ ಚೇಂಜಸ್ ಅನ್ನ ಮಾಡಿಲ್ಲ, 5.5 ಕಂಟಿನ್ಯೂ ಮಾಡಿದ್ದಾರೆ. ನೋಡಬಹುದಿಲ್ಲೇ ಪೊವೆಲ್ ಎಡ್ FOMC ವರ್ಲ್ಡ್ಸ್ ಕೀ ರೇಟ್ ಸ್ಟಡಿ, ಯಾವುದೇ ರೀತಿಯ ಚೇಂಜಸ್ ಮಾಡಿಲ್ಲ, ಆದ್ರೆ ಅವರ ಕಮೆಂಟ್ರಿ ಹಾಗೂ ಇನ್ಫ್ಲೇಷನ್ ಫೋರ್ಕಾಸ್ಟ್ ಏನ್ ಹೇಳಿದ್ದಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ನಾವು ಒಂದು ನ್ಯೂಸ್ ಅನ್ನ ನೋಡ್ಕೊಂಡು ಮುಂದುವರಿಯೋಣ. CPI ಡೇಟಾ ಅಂದ್ರೆ ಅಮೆರಿಕದ ಇನ್ಫ್ಲೇಷನ್ ಡೇಟಾ ಕೂಡ ನಿನ್ನೆ ರಿಲೀಸ್ ಆಗಿದೆ. ನೋಡಬಹುದು ಫೋರ್ಕಾಸ್ಟ್ 3.4 ಇತ್ತು, ಬಂದಿರೋದು 3.3, ಅಂದ್ರೆ ಎಸ್ಟಿಮೇಷನ್ಸ್ ಗಿಂತ ಕಡಿಮೆನೆ ಬಂದಿದೆ. ಇದನ್ನ ನಾವು ಪಾಸಿಟಿವ್ ಅಂತಾನೆ ಅಂದ್ಕೊಳ್ಬಹುದು, ಫೆಡ್ ಕೂಡ ಅದನ್ನ ಪಾಸಿಟಿವ್ ಅಂತಾನೆ ತಗೊಂಡಿದೆ, ಮೆನ್ಷನ್ ಕೂಡ ಮಾಡಿದ್ದಾರೆ. ಇದರಲ್ಲಿ ಎಕ್ಸ್ಪೆಕ್ಟೇಷನ್ ಗಿಂತ ಕಡಿಮೆನೆ ಬಂದಿದೆ ಅಮೆರಿಕದ CPI ಡೇಟಾ ಕೂಡ. ನಮ್ದು ಚೆನ್ನಾಗಿತ್ತು, 4.9 ಎಕ್ಸ್ಪೆಕ್ಟೇಷನ್ ಇತ್ತು, 4.75 ಬಂತು, ಅಲ್ಲೂ ಕೂಡ ಪಾಸಿಟಿವ್ ಇದೆ. US CPI ಡೇಟಾದಲ್ಲೂ ಕೂಡ ಪಾಸಿಟಿವ್ ಇದೆ, ಬಟ್ ಫೆಡ್ ಏನ್ ಹೇಳಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಬಹುದು ಫೆಡ್ ವರ್ಲ್ಡ್ಸ್ ರೇಟ್ ಸ್ಟಡಿ ಇಸ್ ಜಸ್ಟ್ 1 cut ಇನ್ 2024. ನಾವು ಈ ಹಿಂದೆ ನೋಡಿದ್ವಿ 3 rate cut ಆಗ್ಬೋದು 2024 ಅನ್ನುವಂತ ಮಾಹಿತಿಯನ್ನ ಸ್ವತಃ ಜೆರೋಮ್ ಪಾವೆಲ್ ಅವರೇ ಕೊಟ್ಟಿದ್ರು, ಆದ್ರೆ ಈಗ ಅದನ್ನ 1 ಕಿಳಿಸಿದರೆ ಆ 1 ಆಗುತ್ತೋ ಇಲ್ವಾ ಅದು ಗೊತ್ತಿಲ್ಲ. ಸೊ ಇದು ಕೂಡ ಒಂದು ನೆಗೆಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಮಾರ್ಕೆಟ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡೋದಾದ್ರೆ. ನಂತರ ಇನ್ಫ್ಲೇಷನ್ ಬಗ್ಗೆ ಕೂಡ ಅವರು ತಮ್ಮ ಪ್ರೊಜೆಕ್ಷನ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಈ ಹಿಂದೆ 2.4 ಪ್ರೊಜೆಕ್ಷನ್ ಇತ್ತು, ಬಟ್ ಈಗ 2.6 ಮಾಡಿದ್ದಾರೆ. ಸೊ ಇಲ್ಲೇ ನೋಡಬಹುದು ರೀಸೆಂಟ್ ಪ್ರೋಗ್ರೆಸ್ ಹ್ಯಾಸ್ ಬಿನ್ ಸ್ಲೋ ಅಂಡ್ ಫೆಡ್ ಅಫಿಷಿಯಲ್ಸ್ ನೌ ಪ್ರೊಜೆಕ್ಟ್ ಎ ಸ್ಲೈಟ್ಲಿ ಹೈಯರ್ ಎಂಡ್ ಆಫ್ ಇಯರ್ ಇನ್ಫ್ಲೇಷನ್ ರೇಟ್ ಆಫ್ 2.6% ವರ್ಸಸ್ ದ 2.4% ಆಂಟಿಸಿಪೇಟೆಡ್ ಆಸ್ ಆಫ್ ಮಾರ್ಚ್. 2.4 ಇದ್ದಿದ್ದನ್ನ 2.6 ಏರಿಸಿದ್ದಾರೆ ಇನ್ಫ್ಲೇಷನ್ ರೇಟ್ ಅನ್ನ. ಇದು ಕೂಡ ಒಂದು ಸ್ವಲ್ಪ ನೆಗೆಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಮಾರ್ಕೆಟ್ ಗೆ. ಇನ್ ಉಳಿದಂತೆ ಗ್ರೋತ್ ಪ್ರೊಜೆಕ್ಷನ್ ಅನ್ನ ಆಸ್ ಯೂಶುವಲ್ ಕಂಟಿನ್ಯೂ ಮಾಡಿದ್ದಾರೆ, ಅದರಲ್ಲಿ ಯಾವುದೇ ರೀತಿಯ ಚೇಂಜಸ್ ಮಾಡಿಲ್ಲ. ಜೊತೆಗೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕೂಡ ಯಾವುದೇ ರೀತಿಯ ಚೇಂಜಸ್ ಮಾಡಿಲ್ಲ, 4% ಅಲ್ಲೇ ಕಂಟಿನ್ಯೂ ಮಾಡಿದ್ದಾರೆ. ಸೊ ಒಂದಷ್ಟು ಪಾಸಿಟಿವ್ಸ್ ಒಂದಷ್ಟು ನೆಗೆಟಿವ್ಸ್ ಇದ್ದೇ ಇದೆ ಫೆಡ್ ನ ಮೀಟಿಂಗ್ ಅಲ್ಲಿ. ಆಸ್ ಎಕ್ಸ್ಪೆಕ್ಟೆಡ್ ರೇಟ್ ಅಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ, ಗ್ರೋತ್ ಅಲ್ಲೂ ಕೂಡ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ, ಬದಲಾವಣೆ ಆಗಿರೋದು ಇನ್ಫ್ಲೇಷನ್ ಪ್ರೊಜೆಕ್ಷನ್ ಅಲ್ಲಿ. ಹಾಗಾಗಿನೇ ಮಾರ್ಕೆಟ್ ರಿಯಾಕ್ಟೇ ಮಾಡಿಲ್ಲ, ನೀವು ಡೌನ್ ಸೋನ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಯಾವುದೇ ರೀತಿ ರಿಯಾಕ್ಷನ್ ಇಲ್ಲ, ನಾರ್ಮಲ್ ಪರ್ಫಾರ್ಮೆನ್ಸ್ ಅಥವಾ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ. ಬಟ್ ನಾಸ್ಡಾಕ್ ಅಲ್ಲಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ. ನೋಡೋಣ ನಮ್ಮ IT ಸೆಕ್ಟರ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಇವತ್ತು ಅಂತ. ನಂತರ ನಾವು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ವರ್ಲ್ಪೂಲ್ ಆಫ್ ಇಂಡಿಯಾ ಇವತ್ತು ಸುದ್ದಿಯಲ್ಲಿರುತ್ತೆ, ಕಾರಣ ಕಂಪನಿ HUL ಜೊತೆ ಮಾರ್ಕೆಟಿಂಗ್ ಗೆ ಸಂಬಂಧಪಟ್ಟಂತೆ ಅಲೈಯನ್ಸ್ ಮಾಡ್ಕೊಂಡಿದೆ. ನೀವು ಇಲ್ಲಿ ನೋಡಬಹುದು ವರ್ಲ್ಪೂಲ್ ಆಫ್ ಇಂಡಿಯಾ HUL ಅನೌನ್ಸ್ ಮಾರ್ಕೆಟಿಂಗ್ ಅಲೈಯನ್ಸ್ ಫಾರ್ ಸರ್ಫ್ ಎಕ್ಸೆಲ್. ಈ ಕಾರಣದಿಂದ ವರ್ಲ್ಪೂಲ್ ಅಂಡ್ HUL ಎರಡೂ ಕೂಡ ಸುದ್ದಿಯಲ್ಲಿರುತ್ತೆ, ಎರಡು ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಬಹುದು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ. ನಂತರ ಟಾಟಾ ಪವರ್ ಸುದ್ದಿಯಲ್ಲಿರುತ್ತೆ, ಕಾರಣ ನಿನ್ನೆ ಒಂದು ನ್ಯೂಸ್ ಬಂದಿದೆ, ಕಂಪನಿ ನೋಡಬಹುದು 850 ಈ ಬಸ್ ಚಾರ್ಜಿಂಗ್ ಪಾಯಿಂಟ್ಸ್ ಅನ್ನ ಡಿಪ್ಲಾಯ್ ಮಾಡಿದೆ, ಇದರಿಂದ ಹಲವು ಟನ್ ಅಷ್ಟು ಕಾರ್ಬನ್ ಎಮಿಷನ್ ಕಡಿಮೆ ಆಗಿದೆ ಅನ್ನೋಂತ ನ್ಯೂಸ್ ಬಂದಿದೆ. ಆ ಕಾರಣಕ್ಕಾಗಿ ಟಾಟಾ ಪವರ್ ಕೂಡ ಸುದ್ದಿಯಲ್ಲಿರುತ್ತೆ. ಸೊ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ.
ನಂತರ ಜೆನ್ಸಾಲ್ ಇಂಜಿನಿಯರಿಂಗ್ ಸುದ್ದಿಯಲ್ಲಿರುತ್ತೆ. ನಿನ್ನೆ ಅಂತೂ ಅಪ್ಪರ್ ಸರ್ಕ್ಯೂಟಲ್ಲಿ ಸ್ಟಾಕ್ ಕ್ಲೋಸಿಂಗನ್ನು ಕೊಟ್ಟಿತ್ತು. ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರುವಂತಹ ಸಾಧ್ಯತೆ ಇದೆ. ಯಾಕೆಂತಂದ್ರೆ 1340 ಕೋಟಿ ಎನರ್ಜಿ ಸ್ಟೋರೇಜ್ ಪ್ರಾಜೆಕ್ಟ್ ಕಂಪನಿಗೆ ಸಿಕ್ಕಿದೆ. ಅದೇ ಕಾರಣದಿಂದ ಜೆನ್ಸಾಲ್ ಇಂಜಿನಿಯರಿಂಗ್ ಕೂಡ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ ನೆಸ್ಲೆ ಇಂಡಿಯಾ ಮೊನ್ನೆ ತಾನೇ ರಾಯಲ್ಟಿ ಹೆಚ್ಚಿಗೆ ಮಾಡೋದ್ರ ಬಗ್ಗೆ ಶೇರ್ ಹೋಲ್ಡರ್ಸ್ ಡಿಸಪ್ರೂವ್ ಮಾಡಿದ್ರು. ಈಗ ರಾಯಲ್ಟಿ ಅಂದ್ರೆ ಹಿಂದಿನ ರೇಟ್ಸ್ ಏನಿತ್ತು ಅಷ್ಟನ್ನೇ ಕಂಟಿನ್ಯೂ ಮಾಡಲಿಕ್ಕೆ ಅಪ್ರೂವಲ್ ಅನ್ನು ಕೊಟ್ಟಿದ್ದಾರೆ. ಆ ಕಾರಣದಿಂದ ನೆಸ್ಲೆ ಇಂಡಿಯಾ ಕೂಡ ಸುದ್ದಿಯಲ್ಲಿರುತ್ತೆ. ಇದೇನು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡೋ ಅಂತ ಸುದ್ದಿ ಅಲ್ಲ. ಸ್ಟಿಲ್ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ ಸೋಬಾಲ್ ಲಿಮಿಟೆಡ್ ಕಂಪನಿ ರೈಟ್ಸ್ ಇಶ್ಯೂ ಅನೌನ್ಸ್ ಮಾಡಿದೆ. ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ. ಅಂದ್ರೆ 47 ಶೇರ್ಗಳಿದ್ರೆ 9 ಶೇರ್ಗಳನ್ನ ರೈಟ್ಸ್ ಆಗಿ ಕೊಡ್ತಾ ಇದೆ. ಅಂದ್ರೆ ಈಗಾಗಲೇ ಇನ್ವೆಸ್ಟ್ ಮಾಡಿರುವಂತಹ ಶೇರ್ ಹೋಲ್ಡರ್ಸ್ಗೆ ಸಿಗುವಂತದ್ದು ಇದು 1600 ಚಿಲ್ಲರೆಗೆ ಸಿಗ್ತಾ ಇದೆ ಒಂದು ಶೇರ್. ಕರೆಂಟ್ ಪ್ರೈಸ್ 2000 ಚಿಲ್ಲರೆ ಇದೆ, ಬಟ್ ಶೇರ್ ಹೋಲ್ಡರ್ಸ್ಗೆ ಸಿಗೋದು 1600 ಚಿಲ್ಲರೆ. ಅರೌಂಡ್ 20% ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ. ರೈಟ್ಸ್ ಇಶ್ಯೂ ಕಾರಣಕ್ಕೆ ಸ್ಟಾಕ್ ಸುದ್ದಿಯಲ್ಲಿರುತ್ತೆ. ಇದನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು. ರೈಟ್ಸ್ ಇಶ್ಯೂ ಅಂದ್ರೆ ಈಗಾಗಲೇ ಇನ್ವೆಸ್ಟ್ ಮಾಡಿರುವಂತಹ ಶೇರ್ ಹೋಲ್ಡರ್ಸ್ಗೆ ಒಂದು ರೇಷಿಯೋ ಕೊಟ್ಟಿರುತ್ತೆ ಕಂಪನಿ. ಆ ರೇಷಿಯೋದಲ್ಲಿ ಶೇರುಗಳನ್ನ ಕೊಡುತ್ತೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ. ಅಂದ್ರೆ ರೇಷಿಯೋ ಬಂದು 47 ಶೇರ್ಗಳಿಗೆ 9 ಶೇರ್ಗಳು. ಸೊ 47 ಶೇರ್ ಇದ್ರೆ 9 ಶೇರ್ ಸಿಗುತ್ತೆ 1600 ಚಿಲ್ಲರೆ ಪರ್ ಶೇರ್ ರೇಟ್ ಅಲ್ಲಿ. ಅರೌಂಡ್ 20% ಡಿಸ್ಕೌಂಟ್ ಅಲ್ಲಿ ಒಂದು ಶೇರ್ ಸಿಗುತ್ತೆ. ಈಗಾಗಲೇ ಇನ್ವೆಸ್ಟ್ ಮಾಡಿರೋರಿಗೆ, ಹೊಸೊಬ್ಬರಿಗೆ ಸಿಗೋದಿಲ್ಲ. ನನ್ನ ಹತ್ರ ಈ ಸ್ಟಾಕ್ ಇಲ್ಲ ಅಂತಂದ್ರೆ ನನಗೆ ಸಿಗೋದಿಲ್ಲ, ಓನ್ಲಿ ಶೇರ್ ಹೋಲ್ಡರ್ಸ್ಗೆ ಮಾತ್ರ. ಈ ಸ್ಟಾಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ ನಾವು ಗ್ಲೋಬಲ್ ಮಾರ್ಕೆಟ್ ಕಡೆ ಬಂದ್ರೆ, ಎಸ್ಪೆಷಲಿ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ, ಸೊ ಗಿಫ್ಟ್ ನಿಫ್ಟಿ ಆಸ್ ಆಫ್ ನೌ 78 points ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ, ಅಥವಾ 0.34%. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್. ನಂತರ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಶಾಂಘೈ ಕಾಂಪೋಸಿಟ್ ಹಾಗೂ ನಿಕ್ಕೈ ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ರಿಯಾಕ್ಟ್ ಮಾಡಿದ್ದಾವೆ. ಇನ್ನು ಉಳಿದಂತೆ ಬೇರೆಲ್ಲ ಇಂಡೆಕ್ಸ್ ಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾವೆ. ಎಸ್ಪೆಷಲಿ ಗಿಫ್ಟ್ ನಿಫ್ಟಿ ಅಂತ ನೋಡಬಹುದು, ಈಗ 82 points ಆಯ್ತು. ಓವರ್ ಆಲ್ ಪಾಸಿಟಿವ್ ಓಪನಿಂಗ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇದೇ ರೀತಿ ಕಂಟಿನ್ಯೂ ಆದ್ರೆ. ನೋಡೋಣ, ಫಾರ್ ದ ಬೆಸ್ಟ್. ಸದ್ಯದ ಮಟ್ಟಿಗಂತೂ ಪಾಸಿಟಿವ್ ಟ್ರೆಂಡ್ ಇದೆ ಗಿಫ್ಟ್ ನಿಫ್ಟಿಯಲ್ಲಿ. ಇದೇ ರೀತಿ ಕಂಟಿನ್ಯೂ ಆದ್ರೆ ಪಾಸಿಟಿವ್ ಓಪನಿಂಗ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಓವರ್ ಆಲ್ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ, ಎಸ್ಪೆಷಲಿ ಇನ್ಫ್ಲೇಷನ್ ಗೆ ಸಂಬಂಧಪಟ್ಟಂತೆ ಪಾಸಿಟಿವ್ ಟ್ರೆಂಡ್ ಇರೋದ್ರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಾವು ಇವತ್ತು ಎಕ್ಸ್ಪೆಕ್ಟ್ ಮಾಡಬಹುದು. ಯಾಕಂದ್ರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಏನೇನು ಅಂತ ನೆಗೆಟಿವ್ ಇಂಪ್ಯಾಕ್ಟ್ ಆಗಿಲ್ಲ, ಜೊತೆಗೆ ನಾಸ್ಟಾಕ್ ಅಲ್ಲಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಡೌ ಜೋನ್ಸ್ ಅಲ್ಲೂ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ಫೆಡ್ ಅಲ್ಲಿ ಯಾವುದೇ ರೀತಿಯ ಅನ್ಸರ್ಟೈನ್ ಪಾಯಿಂಟ್ಸ್ ಅನ್ನ ನೋಡ್ಲಿಕ್ಕೆ ಸಿಕ್ಕಿಲ್ಲ ಇಲ್ಲಿವರೆಗೂ. ಇನ್ಫ್ಲೇಷನ್ ಒಂದು ವಿಚಾರ ಇದೆ, ಬಟ್ ಅಮೆರಿಕದ ಇನ್ಫ್ಲೇಷನ್ ಕೂಡ ಎಕ್ಸ್ಪೆಕ್ಟೇಷನ್ ಗಿಂತ ಕಡಿಮೆ ಬಂದಿದೆ. ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತಾ ಅದು ನೋಡಬೇಕಾಗಿದೆ. ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಮೇ ಬಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರುವಂತ ಲಕ್ಷಣ ಅಂತೂ ಕಾಣ್ತಾ ಇದೆ ಆಸ್ ಆಫ್ ನೌ. ನೋಡೋಣ, ಹೋಪ್ ಇಟ್ಕೊಳ್ಳೋಣ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.